ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೋಮಿನ್. ಕಲಬುರಗಿ ಉತ್ತರ ಮತಕ್ಷೇತ್ರದ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಗೊಂಡಿದ್ದು ಮಾಜಿ ಕೂಡ ಅಧ್ಯಕ್ಷ ಅಸ್ಗರ್ ಚುರ್ಬುಲ್ ಮೇಲೆ ಹಾಗೂ ನಿವಾಸದ ಮೇಲೆ ದಾಳಿ ನಡೆದಿರುವ ಆರೋಪ ಕೇಳಿ ಬಂದಿದೆ. ಕಲಬುರಗಿ ನಗರದ ಖ್ವಾಜಾ ಬಂದೆ ನವಾಜ್ ದರ್ಗಾ ಬಳಿ ಇರುವ ಮನೆಯ ಮೇಲೆ ಉತ್ತರ ಶಾಸಕರ ಶಾಸಕಿ ಖನೀಸ್ ಫಾತಿಮಾ ಬೆಂಬಲಿಗರಿಂದ ಹಲ್ಲೆ ಆರೋಪ ಕೇಳಿ ಬಂದಿದೆ. ನಿನ್ನೆ ತಡರಾತ್ರಿ ಮನೆಗೆ ನುಗ್ಗಿ ದಾಂಧಲೆ ಮಾಡಿ ಹಲ್ಲೆ ಮಾಡಿದ್ದಾರೆ. ಈ ಕುರಿತು ರೋಜಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಐತಿಹಾಸಿಕ ಹುಬ್ಬಳ್ಳಿಯ ಉಣಕಲ್ನ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಮುಂಜಾನೆ ಸೂರ್ಯ ರಶ್ಮಿ ಶಿವಲಿಂಗವನ್ನು ಸ್ಪರ್ಶಿಸುವ ಗಳಿಗೆಯನ್ನು ಕಣ್ಣು ತುಂಬಿಕೊಂಡ ಭಕ್ತರು ಯುಗಾದಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು. ಶತಮಾನಗಳಷ್ಟು ಹಳೆಯದಾದ ಚಂದ್ರಮೌಳೇಶ್ವರ ದರ್ಶನ ಪಡೆದರೆ ಇಷ್ಟಾರ್ಥಗಳು ಈಡೇರುತ್ತೆ ಎಂಬ ನಂಬಿಕೆ ಭಕ್ತರಿಗೆ. ಈ ಹಿನ್ನೆಲೆಯಲ್ಲಿ ಯುಗಾದಿ ದಿನದಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಸೂರ್ಯರಶ್ಮಿ ಶಿವಲಿಂಗ ಸ್ಪರ್ಶಿಸುವುದರ ದರ್ಶನ. 12ನೇ ಶತಮಾನದಲ್ಲಿ ಚಾಳುಕ್ಯರ ಕಾಲದಲ್ಲಿ ಕಟ್ಟಲಾದ ದೇವಸ್ಥಾನ. ಈ ದೇವಸ್ಥಾನದಲ್ಲಿದೆ ಚತುರ್ಮುಖ ಶಿವಲಿಂಗ. ದೇವಸ್ಥಾನ ದ್ವಾರಬಾಗಿಲದ ಮೇಲಿರುವ ಕಿಂಡಿಗಳ ಮುಖಾಂತರ ಪ್ರತಿ ವರ್ಷ ಬೀಳುತ್ತೆ ಸೂರ್ಯರಶ್ಮಿ. ಈ ದೃಶ್ಯವನ್ನು ನೋಡಲು ಬೇರೆ ಸ್ಥಳಗಳಿಂದ ಬಂದು ಕಣ್ ತುಂಬಿಕೊಂಡರು. ಯುಗಾದಿ ಹಬ್ಬದ ದಿನ ಬೆಳಗ್ಗೆ 6:45 to 7 PM ಈ ಚತುರ್ಮುಖ ಲಿಂಗದ ಮೇಲೆ ಬೀಳುತ್ತೆ ಸೂರ್ಯರಶ್ಮಿ. ಈ ಸಮಯದಲ್ಲಿ ನೋಡುವುದೇ ಒಂದು ಹುಬ್ಬಳ್ಳಿಯ ಜನರಿಗೆ ದೊಡ್ಡ ಸಡಗರ ಹಾಗೂ ಸಂಭ್ರಮ. ಯುಗಾದಿಯನ್ನು ಸಡಗರದಿಂದ ಬೇವು ಬೆಲ್ಲು ಸವಿದು ಬರಮಾಡಿಕೊಂಡರು. ಹುಬ್ಬಳ್ಳಿಯಲ್ಲಿರುವ ದೇವಾಲಯಗಳಲ್ಲಿ ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡೆದರು. ನಗರದ ಬ್ಲಾಕ್ ಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತರು ಸಚಿವ ರಹೀಂ ಖಾನ್ ಅವರನ್ನು ಬೀದರ್ನಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬೀದರ್ ನಗರದಲ್ಲಿ ಲೋಕಸಭಾ ಚುನಾವಣೆ ಪ್ರಚಾರದ ಪ್ರಯುಕ್ತ ಸಚಿವರಾದ ರಹೀಂ ಖಾನ್ ಅವರು ತಮ್ಮ ಫಾರ್ ಹೌಸ್ನಲ್ಲಿ ಬ್ಲಾಕ್ ಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶವನ್ನು ಕರೆದರು. ಸಮಾವೇಶದಲ್ಲಿ ಅತೃಪ್ತ ಕಾರ್ಯಕರ್ತ ಸಚಿವರನ್ನು ತರಾಟೆಗೆ ತೆಗೆದುಕೊಂಡಾಗ ಮಾತನಾಡಿದ ಸಚಿವರು, ನಮ್ಮ ಭಿನ್ನಾಭಿಪ್ರಾಯ ಏನೇ ಇದ್ದರೂ ಅದನ್ನು ಮತ್ತೆ ಕೇಳಿತು ಬಗೆಹರಿಸೋಣ. ಆದರೆ ಇಲ್ಲಿ ಹೀಗೆ ಮಾತನಾಡುವುದರಿಂದ ಮಾಧ್ಯಮದವರು ಇಲ್ಲದ ಸಲ್ಲದನ್ನು ಹುಟ್ಟಿಸಿ ಬೇರೆ ಅರ್ಥ ನೀಡುವ ಹಾಗೆ ಬಿತ್ತರಿಸುತ್ತಾರೆ. ಹೀಗೆಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದರಿಂದ ನನಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಿದೆ ಎಂದು ಹೇಳಿದರೆ ಅದನ್ನು ಮಾಧ್ಯಮರು ತಿರುಚಿ ನನಗೆ ಕೇವಲ ಮುಸ್ಲಿಮರು ಮಾತ್ರ ಮತ ನೀಡಿದರೆ ಸಾಕು ನಾನು ಗೆಲ್ಲುತ್ತೇನೆ ಎಂದು ಹೇಳಿರುವುದಾಗಿ ಪ್ರಸಾರ ಮಾಡಿದ್ದಾರೆ ಎಂದು ಹೇಳಿ ಮಾಧ್ಯಮದರ ಮೇಲೆ ಹರಿಹಾಯ್ದಿದ್ದಾರೆ. ಲೋಕ ಸಮರ ಗೆಲ್ಲಲು ಟೆಂಪಲ್ ರನ್ ನಡೆಸಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ. ಬೀದರ್ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ್ ಖಂಡ್ರೆ ಅವರು ಬೀದರ್ನ ಚಿಮ್ಮಕೋಡ ಗ್ರಾಮದಲ್ಲಿರುವ ನಂದಿ ಬಸವಣ್ಣ ದೇವಸ್ಥಾನಕ್ಕೆ ರಾತ್ರೋರಾತ್ರಿ ಭೇಟಿ ನೀಡಿ ನಂದಿ ಬಸವಣ್ಣನ ಆಶೀರ್ವಾದ ಪಡೆದರು. ಈ ವೇಳೆ ಈಶ್ವರ್ ಖಂಡ್ರೆಗೆ ಕ್ರೀಡಾ ಸಚಿವ ರಹೀಂ ಖಾನ್ ಅವರು ಸಾಥ್ ನೀಡಿದ್ದಾರೆ.
ರಾಯಬಾಗ್ ತಾಲೂಕಿನ ಪರಮಾನಂದವಾಡಿಯಲ್ಲಿ ಇವತ್ತು ಶ್ರೀ ಗುರು ದೇವ ಬ್ರಹ್ಮಾನಂದ ಆಶ್ರಮದಲ್ಲಿ ಶ್ರೀ ಗುರುದೇವ ಬ್ರಹ್ಮಾನಂದ ಸ್ವಾಮೀಜಿ ಅವರ 43ನೇ ಹಾಗೂ ಶ್ರೀ ಗುರು ಸಿದ್ದೇಶ್ವರರ 13ನೇ ಮಹಾಸಮಾಧಿ ಮಹೋತ್ಸವದ ಕಾರ್ಯಕ್ರಮ ಜರುಗಿತು. ಕೊನೆಯ ದಿನದ ಕಾರ್ಯಕ್ರಮದಲ್ಲಿ ಊರಿನ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಮಹೋತ್ಸವ ಹಾಗೂ ಬೆಳ್ಳಿ ರಥದಲ್ಲಿ ಶ್ರೀ ಜಗದ್ಗುರು ಶ್ರೀ ಅಭಿನವ ಶಿವಾನಂದ ಮಹಾಸ್ವಾಮಿಗಳು, ಗದಗ ಹಾಗೂ ಶ್ರೀ ನಿಜಗುಣ ಮಹಾಸ್ವಾಮಿಗಳು ಹರಳಕಟ್ಟಿ ಬೆಳ್ಳಿಯ ರಥದಲ್ಲಿ ವಿರಾಜಮಾನರಾಗಿದ್ದರು. ಈ ಸಂದರ್ಭದಲ್ಲಿ ಕುಂಭಹೊತ್ತ ಮಹಿಳೆಯರು ಹಾಗೂ ಆರತಿ ಹಿಡಿದ ಮಕ್ಕಳು ಮತ್ತು ಮಹಿಳೆಯರು ಪಾಲ್ಗೊಂಡಿದ್ದರು. ಮತ್ತು ಡೊಳ್ಳು ಕುಣಿತ, ಸನಾದಿ ವಾದ್ಯ ತಂಡ, ಜಾಂಜ ಪತಾಕ ತಂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಓಂ ನಮಃ ಶಿವ ನಮಃ ಜಪಿಸುತ್ತಾ ಶ್ರೀಮಠಕ್ಕೆ ಮೆರವಣಿಗೆ ಆಗಮಿಸಿತು. ಈ ಸಂದರ್ಭದಲ್ಲಿ ಸ್ವಾಮೀಜಿಗಳು ಸೇರಿ ಊರಿನ ಗಣ್ಯರು ಉಪಸ್ಥಿತರಿದ್ದರು. ಈ ಕ್ರಮಕ್ಕೆ ಕುಡಚಿ ಮತ ಕ್ಷೇತ್ರ ಶಾಸಕರಾದ ಪಿ ರಾಜೀವ್ ಕೂಡ ಆಗಮಿಸಿದರು. ಕಾಂಗ್ರೆಸ್ ಸಂಸದೆ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜಕೀಯ ಜೀವನ ಮತ್ತು ಅಭಿವೃದ್ಧಿ ಆಧಾರಿತ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಸಂಸದ ಖರ್ಗೆ ಉದ್ಘಾಟಿಸಿದರು. ನಂತರ ಬಸವರಾಜ್ ಬೂದಿಹಾಳ್ ರಚಿಸಿರುವ ಕಾಯಕ ಯೋಗಿ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿ ಎಂಬ ಖರ್ಗೆ ರಾಜಕೀಯ ಜೀವನ ಪಯಣ ಮತ್ತು ಅಭಿವೃದ್ಧಿ ಆಧಾರಿತ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಕೆ ಬಿ ಶರಣಪ್ಪ, ಶರಣ ಪ್ರಕಾಶ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. Four bridges, new railway projects, stadiums, super specialty hospitals, most of the Indian food stores will be delivered for all the country. All the infrastructure work in and outside the country, banks, universities, AIIMS, IITs, IIMS, nuclear weapons, submarines,